ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ರವಿ ಮಲ್ಲಾಡ್ದು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹೆಮ್ಮೆಯ ಪ್ರೀತಿಯ ಕನ್ನಡಿಗ ರವಿ ಮಲಾಡ್ದು ಸ್ನೇಹಿತರೆ ನಮ್ಮ ರಾಜಕೀಯ ವ್ಯಕ್ತಿಗಳ ಮಧ್ಯೆ ಏನಾದರೂ ವಾಗ್ವಾದ ನಡೆಸೋಕೆ ಹೋದರೆ ನೀವು ಅಷ್ಟು ವರ್ಷ ಆಳ್ವಿಕೆ ಮಾಡಿದಿರಿ ನೀವು ಇಷ್ಟು ವರ್ಷ ಆಳ್ವಿಕೆ ಮಾಡಿದಿರಿ ನೀವೇನು ಮಾಡಿಲ್ಲ ಮೊದಲು ಈಗ ನಾವು ಅಭಿವೃದ್ಧಿ ಇದ್ದೀವಿ ಅಂತ ಈ ಥರ ಕಿತ್ತಾಡ್ತಿರ್ತಾರೆ ಈಗ ನಮ್ಮ ಭಾರತ ದೇಶವನ್ನು ಎಷ್ಟು ಪಕ್ಷಗಳು ಎಷ್ಟು ದಿವಸ ಎಷ್ಟು ವರ್ಷ ಯಾವ ಪ್ರಧಾನಮಂತ್ರಿ ಎಷ್ಟು ವರ್ಷಗಳ ಆಳ್ವಿಕೆ ಮಾಡಿದ್ದಾರೆ ಮತ್ತು ಹೈಯೆಸ್ಟ್ ನಮ್ಮ ದೇಶವನ್ನು ಆಳಿದ ಪ್ರಧಾನಮಂತ್ರಿ ಯಾರು ಅನ್ನೋದನ್ನು ಈ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈಗ ವಿಡಿಯೋದಲ್ಲಿ ಯಾ ನಮ್ಮ ಭಾರತ ದೇಶವನ್ನು ಎಷ್ಟು ಪಕ್ಷದ ಪ್ರಧಾನಮಂತ್ರಿಗಳು ಆಳಿದ್ದಾರೆ ಮತ್ತು ಯಾವ ಪಕ್ಷದಿಂದ ಎಷ್ಟು ಪ್ರಧಾನಮಂತ್ರಿಗಳು ಆಳಿದ್ದಾರೆ ಎ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನಮ್ಮ ಭಾರತ ದೇಶವನ್ನು ಆರು ಪಕ್ಷದ ಪ್ರಧಾನಮಂತ್ರಿಗಳು ಆಳಿದ್ದಾರೆ ಸ್ನೇಹಿತರೆ ಆರು ಪಕ್ಷ ಯಾವ್ಯಾವಪ್ಪ ಅಂತಂದ್ರೆ ಐ ಎನ್ ಸಿ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷವು ನಮ್ಮ ಭಾರತ ದೇಶವನ್ನು ಐವತ್ತು ನಾಲ್ಕು ವರ್ಷಗಳು ಮತ್ತು ನೂರ ಇಪ್ಪತ್ತ್ಮೂರು ದಿನಗಳ ಕಾಲ ಆಳಿದ್ದಾರೆ ಸ್ನೇಹಿತರೆ ಎಷ್ಟು ಪ್ರಧಾನಮಂತ್ರಿಗಳು ಆಳಿದ್ದಾರೆ ಅಂದರೆ ಸ್ನೇಹಿತರೆ ಆರು ಜನ ಪ್ರಧಾನಮಂತ್ರಿಗಳು ಆಳಿದ್ದಾರೆ ಒಬ್ಬ ರಾಷ್ಟ್ರಪತಿ ಆಳ್ವಿಕೆ ಬಂದಿದೆ ಸ್ನೇಹಿತರೆ ಒಂದ್ಸತಿ ಒಟ್ಟು ಕಾಂಗ್ರೆಸ್ ಪಕ್ಷ ಐವತ್ತು ನಾಲ್ಕು ವರ್ಷ ಆಳ್ವಿಕೆ ಮಾಡಿದರೆ ಆರು ಪ್ರಧಾನಮಂತ್ರಿಗಳನ್ನು ಹೊಂದಿದೆ ಮತ್ತು ಬಿ ಜೆ ಪಿ ನಿಮಗೆಲ್ಲ ಗೊತ್ತು ಬಿ ಜೆ ಪಿ ಹದಿನಾಲ್ಕು ವರ್ಷ ನಲವತ್ತಾರು ದಿನಗಳ ಕಾಲ ಆಳಿದ್ದಾರೆ ಸ್ನೇಹಿತರೆ ಈಗೂ ಕೂಡ ಬಿ ಜೆ ಪಿ ಆಡಳಿತ ಇದೆ ನಮ್ಮ ಭಾರತ ದೇಶದಲ್ಲಿ ಇಲ್ಲಿ ನಮ್ಮ ಬಿ ಜೆ ಪಿಯಿಂದ ಪ್ರಧಾನಮಂತ್ರಿಗಳು ಇಬ್ಬರು ಒಬ್ಬರು ಗೊತ್ತು ನಿಮಗೆ ವಾಜಪೇಯಿ ಮತ್ತು ಎರಡನೆಯವರು ಇರತಕ್ಕಂಥ ನರೇಂದ್ರ ಮೋದಿಯವರು ಸ್ನೇಹಿತರೆ ಇನ್ನೂ ಉಳಿದ ನಾಲ್ಕು ಪಕ್ಷಗಳು ಬರ್ತವೆ ಇವು ಆ್ಯಕ್ಚುಲಿ ಮೊದಲು ಕಾಂಗ್ರೆಸ್ ಪಕ್ಷದ ಜನಗಳೇ ಹೊರಗಡೆ ಬಂದು ಆಮೇಲೆ ಕಾಂಗ್ರೆಸ್ ಓ ಪಕ್ಷ ಗಾಂಧಿ ಪಕ್ಷ ಆ ಹಿಂಗೆ ಡಿವೈಡ್ ಆಗಿ ಹೊಡೆದಂಥ ಪಕ್ಷಗಳು ಈ ಥರ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಕೊಡೋ ಇವೆ ಸ್ನೇಹಿತರೆ ಒಂದನೇದು ಜಡಿ ಜನತಾ ಜನತಾದಳ ಮೂರು ಪ್ರಧಾನಮಂತ್ರಿಗಳನ್ನು ಕೊಟ್ಟಿದೆ ಸ್ನೇಹಿತರೆ ನಮ್ಮ ಭಾರತ ದೇಶಕ್ಕೆ ಎರಡು ವರ್ಷ ಎರಡುನೂರ ಅರವತ್ತೊಂಬತ್ತು ದಿನಗಳಲ್ಲಿ ಮೂರು ಪ್ರಧಾನಮಂತ್ರಿಗಳನ್ನ ಕೊಟ್ಟಿದೆ ಈ ಮೂರು ಪ್ರಧಾನಮಂತ್ರಿಗಳಲ್ಲಿ ನಮ್ಮ ರಾಜ್ಯದವರು ಕೂಡ ಇದ್ದಾರೆ ನಿಮ್ಗೆ ಯಾರಂತ ಗೊತ್ತು ದೇವೇಗೌಡರು ಜನತಾ ಪಾರ್ಟಿ ಇವರು ಒಬ್ಬ ಪ್ರಧಾನಮಂತ್ರಿಯನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರು ಎರಡು ವರ್ಷ ನೂರ ಇಪ್ಪತ್ತಾರು ದಿನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಸ್ನೇಹಿತರೆ ಸಮಾಜವಾದಿ ಜನತಾ ಪಾರ್ಟಿ ಇವರು ಒಬ್ಬ ಪ್ರಧಾನಮಂತ್ರಿಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಎರಡು ನೂರ ದಿನಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ದಾರೆ ಜೆ ಪಿ ಜನತಾ ಪಕ್ಷ ಇದು ನೂರ ಎಪ್ಪತ್ತು ದಿನಗಳ ಕಾಲ ಆಳ್ಕೆ ಮಾಡಿದರೆ ಸ್ನೇಹಿತರೆ ಒಬ್ಬ ಪ್ರಧಾನಮಂತ್ರಿಯನ್ನು ನಮ್ಮ ದೇಶಕ್ಕೆ ಇವರು ಕೊಟ್ಟಿದ್ದಾರೆ ಸ್ನೇಹಿತರೆ ಪಾಯಿಂಟ್ ಮಾಡಿ ನೋಡ್ಕೊಂಡು ಇಟ್ಕೊಂಡಿನಿ ಯಾಕಂದರೆ ಈ ತಪ್ಪು ತಪ್ಪೆಳಿದರೆ ನಮ್ಮ ಜನ ಹಾಕಿ ರೂಪ್ತಿರ್ತಾರೆ ಅದಕ್ಕೋಸ್ಕರ ಸ್ನೇಹಿತರೆ ಸ್ನೇಹಿತರೆ ಎರಡನೇದಾಗಿ ನಮ್ಮ ಭಾರತ ದೇಶವನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ ಪ್ರಧಾನಮಂತ್ರಿ ಯಾರು ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ಜವಾಹರ್ಲಾಲ್ ನೆಹರು ಅಂತ ಅಂದ್ಕೊಂಡಿದ್ದೀನಿ ಆದರೆ ಅದು ನಿಜ ಮೊಟ್ಟ ಮೊದಲಿಗೆ ನಮ್ಮ ಜವಹರ್ಲಾಲ್ ನೆಹರು ಅವರು ಹದಿನಾರು ವರ್ಷ ಎರಡುನೂರ ಎಂಬತ್ತಾರು ದಿನಗಳ ಕಾಲ ನಮ್ಮ ಭಾರತ ದೇಶವನ್ನು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯಾಗಿ ಮುನ್ನಡೆಸ್ತಾರೆ ಇಂದಿರಾ ಗಾಂಧಿಯವರು ಹದಿನೈದು ವರ್ಷ ಮುನ್ನೂರ ಐವತ್ತು ದಿನಗಳ ಕಾಲ ನಮ್ಮ ಭಾರತ ದೇಶವನ್ನು ಪ್ರಧಾನಮಂತ್ರಿಯಾಗಿ ಮುನ್ನಡೆಸ್ತಾರೆ ಮೂರನೇದು ಮನ್ಮೋಹನ್ ಸಿಂಗ್ ಹತ್ತು ವರ್ಷ ನಾಲ್ಕು ದಿನಗಳ ಕಾಲ ನಮ್ಮ ಭಾರತ ದೇಶವನ್ನು ಪ್ರಧಾನಮಂತ್ರಿಯಾಗಿ ಮುನ್ನಡೆಸ್ತಾರೆ ಈಗ ನಾಲ್ಕು ನಂಬರ್ ಯಾರಪ್ಪ ಅಂದ್ರೆ ನಮ್ಮ ನರೇಂದ್ರ ಮೋದಿಯವರು ಏಳು ವರ್ಷಗಳ ಕಾಲ ಏಳು ವರ್ಷ ಮುನ್ನೂರ ಮೂವತ್ತ್ನಾಲ್ಕು ದಿನಗಳ ಕಾಲ ಈಗ ಆಳ್ವಿಕೆ ಮಾಡಿದ್ದಾರೆ ಇನ್ನೂ ಕೂಡ ಕಂಟಿನ್ಯೂ ಆಗಿದ್ದಾರೆ ಅದು ಇನ್ನೂ ಕೂಡ ಜಾಸ್ತಿಯಾಗಿ ಮನಮೋಹನ್ ಸಿಂಗ್ ಅವರನ್ನು ಸವಾ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೀಗೆ ಇವ್ರನ್ನ ಬಿಟ್ಟರೆ ಅತಿ ಹೆಚ್ಚು ಆಳ್ಕೆ ಮಾಡಿದ್ದು ಐದು ನಂಬರ್ ಅಟಲ್ ಬಿಹಾರಿ ವಾಜಪೇಯಿ ಆರು ವರ್ಷ ಎಂಬತ್ತು ದಿನಗಳ ಕಾಲ ಇವರನ್ನು ಆಳ್ವಿಕೆ ಮಾಡ್ತಾರೆ ಸ್ನೇಹಿತರೆ ಈ ಮಾಹಿತಿ ಇದು ಟಾಪ್ ಫೈವ್ ಸ್ನೇಹಿತರೆ ಇದೇ ಥರ ಯಾವ ಯಾವ ಪ್ರಧಾನಮಂತ್ರಿಗಳು ಎಷ್ಟು ವರ್ಷಗಳ ಆಳ್ವಿಕೆ ಮಾಡಿದ್ದಾರೆ ಮತ್ತು ಅವರ ಅಳಿ ಅವರ ಆಳ್ವಿಕೆಯಲ್ಲಿ ಏನು ಅಭಿವೃದ್ಧಿಯನ್ನು ಮಾಡಿದ್ರು ಅನ್ನೋ ಡೀಟೇಲ್ ಮಾಹಿತಿಗಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆಮೇಲೆ ನಮ್ಮ ಚಾನಲಲ್ಲಿರ್ತಕ್ಕಂಥ ಇನ್ನೂ ಕಂಟೆಂಟ್ಗಳನ್ನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಪ್ರಧಾನಮಂತ್ರಿಗಳ ಅಧಿಕೃತ ಲಿಸ್ಟ್ ಪ್ರಕಾರ ನಮ್ಮ ಭಾರತ ದೇಶವನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ್ದು ಜವಹರ್ಲಾಲ್ ನೆಹರು ಆದರೆ ಸಂವಿಧಾನದ ನಮ್ಮ ಸಂವಿಧಾನ ಭಾರತವನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಮುನ್ನಡೆಸಿದ್ದು ಇಂದಿರಾ ಗಾಂಧಿಯವರು ಸ್ನೇಹಿತರು ಅವರು ಪ್ರಧಾನಮಂತ್ರಿಯಾಗಿ ಸಂವಿಧಾನದ ಪ್ರಕಾರ ಆಗಲೇ ಹೇಳಿದ ಹಾಗೆ ಹದಿನೈದು ವರ್ಷ ಮುನ್ನೂರ ಐವತ್ತು ದಿನಗಳ ಕಾಲ ನಮ್ಮ ಭಾರತ ದೇಶವನ್ನು ಆಳ್ವಿಕೆ ಮಾಡುತ್ತಾರೆ ಅವರು ಪ್ರಧಾನಮಂತ್ರಿ ತಮ್ಮ ಪ್ರಾಣವನ್ನು ತ್ಯಜಿಸ್ತಾರೆ ಸ್ನೇಹಿತರೆ ಆದರೆ ಅವರು ಇನ್ನೂ ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆಯನ್ನು ಇದ್ದರು ಅನ್ನೋದನ್ನು ಇದನ್ನು ನನ್ನ ಅನಿಸಿಕೆ ಸ್ನೇಹಿತರೆ ಸ್ನೇಹಿತರೆ ತನ ವಿಡಿಯೋ ನೋಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಈಗ ನಾವು ನಮ್ಮ ಭಾರತ ದೇಶವನ್ನು ಯಾವ ಪಕ್ಷ ಎಷ್ಟು ವರ್ಷಗಳ ಕಾಲ ಆಳಿದೆ ಮತ್ತು ಅದರಿಂದ ಎಷ್ಟು ಪ್ರಧಾನಮಂತ್ರಿಗಳು ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ವಿ ಆದರೆ ಈಗ ನಮ್ಮ ಭಾರತ ದೇಶ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಪ್ರಧಾನಮಂತ್ರಿಯಾಗಿ ಸ ನಮ್ಮ ಭಾರತ ದೇಶವನ್ನು ಸರಿಯಾಗಿ ಮುನ್ನು ನಡೆಸಿದ್ದಕ್ಕೆ ಮುನ್ನ ಮುನ್ನಡೆಸಿದ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ನಾನು ಓದಿರೋ ಇತಿಹಾಸದ ಪ್ರಕಾರ ಮೊಟ್ಟ ಮೊದಲ ಬಾರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯುದ್ಧದ ಸಮಯ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಯುದ್ಧ ಇದ್ರೂ ಭಾರತ ದೇಶದ ಜೈ ಜವಾನ್ ಜೈ ಕಿಸಾನ್ ಅಂತ ಇಂತಹ ಹಲವಾರು ಎಷ್ಟು ಸ್ಟ್ರಾಂಗ್ ಪ್ರಧಾನಮಂತ್ರಿ ಅಂತ ನನಗಣಿಸಿದ್ದು ಜವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊಟ್ಟ ಮೊದಲ ಬಾರಿಗೆ ಎರಡನೇದಾಗಿ ಇಂದಿರಾ ಗಾಂಧಿ ನಮ್ಮ ಬಾಂಗ್ಲಾದೇಶವನ್ನು ಪಾಕಿಸ್ತಾನವನ್ನು ಬಾಂಗ್ಲಾದೇಶ ಅಂತ ಒಂದು ಎರ ಇನ್ನೊಂದು ದೇಶವನ್ನಾಗಿ ವಿಂಗಡಿಸಿ ನಮ್ಮ ಭಾರತ ದೇಶಕ್ಕೆ ಎಲ್ಲ ಕಡೆಯಿಂದ ಭೂ ಪ್ರದೇಶದಿಂದ ಮುಳುವಾಗ್ತಿದ್ದದನ್ನು ತಪ್ಪಿಸಿದ್ದಾರೆ ಗಾಂಧಿಯವರು ಮೂರನೇದಾಗಿ ನರೇಂದ್ರ ಮೋದಿಯವರ ಆಳ್ಕೆ ನನಗೆ ಸದ್ದಿಂತ ಮೈಂಡ್ ಸೆಟ್ಗೆ ಇಷ್ಟ ಆಯಿತು ಇವ್ರನ್ನೆಲ್ಲ ಬಿಟ್ಟರೆ ವಾಜಪೇಯಿಯವರಿದ್ದಾಗ ಅವರಿದ್ದಾಗ ಅಣು ಬಾಮ್ನ ಇದನ್ನು ಮಾಡ್ತಾರೆ ಮತ್ತು ಕಾರ್ಗಿಲ್ ಯುದ್ಧವನ್ನು ಸರಿಯಾಗಿ ಇದನ್ನು ಮಾಡ್ತಾರೆ ಇದಕ್ಕೋಸ್ಕರ ನಂಗೆ ಅವರು ಇಷ್ಟ ಆದರು ಇನ್ನೂ ಹಲವಾರು ಪ್ರಧಾನಮಂತ್ರಿಗಳು ಅವರವರ ಆಳ್ಕೆಯಲ್ಲಿ ಅವ್ರದೇ ಆದಂತಹ ಪರಿಶ್ರಮ ಕಷ್ಟಪಟ್ಟು ನಮ್ಮ ಭಾರತ ದೇಶವನ್ನು ಮುನ್ನಡೆಸಿದ್ದಾರೆ ಆದರೆ ಈ ಆ ಈ ಐದಾರು ಪ್ರಧಾನಮಂತ್ರಿಗಳು ಆಳ್ವಿಕೆ ನನಗೆ ಇಷ್ಟ ಆಯಿತು ಮತ್ತು ಆ ಆ ಸಮಯದಲ್ಲಿ ನಮ್ಮ ಬಾ ನಮ್ಮ ಭಾರತ ದೇಶ ಇದ್ದಂಥ ಇದ್ದಂತಹ ಕಷ್ಟವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಇದೇ ಥರ ಇಂತಹ ಪ್ರಧಾನಮಂತ್ರಿಗಳು ನಮ್ಮ ಭಾರತ ದೇಶಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಸಿಗಲಿ ಅಂತ ಹೇಳ್ತಾ ನಿಮ್ಮಲ್ಲಿ ನಮ್ಮಲ್ಲಿ ಯಾರಾದರೂ ಒಬ್ಬ ಪ್ರಧಾನಮಂತ್ರಿನೇ ಇರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಒಂದೇ ಮಾತ್ರ